ನಮ್ಮ ನೇರ ಪ್ರಶ್ನೆಗಳಿಗೆ ಅತಿಥಿಗಳ ಉತ್ತರ ಇದುವೇ ಸುದ್ರಿ ಟಿವಿ ವೀಕ್ಲಿ ಎನ್ಕೌಂಟರ್ ಇಂದಿನ ಅತಿಥಿ ಕಾಂಗ್ರೆಸ್ನ ಹಿರಿಯ ನಾಯಕಿ ಮಾಜಿ ಸಚಿವೆ ರಾಣಿ ಸತೀಶ್ ರಾಣಿ ಸತೀಶ್ ಕರೆಕ್ಟ್ ಸ್ವಾಗತು ಏನ್ ಕಾಣಿಸ್ತಾನೆ ಕಾರ್ಯಕ್ರಮದಲ್ಲಿ ಯಾವಾಗಲೂ ಇರ್ತೀವಿ ಬಟ್ ಎಲ್ಲೋ ಅಂದ್ರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಹಂಗೇನಿಲ್ಲ ನೀವು ಮುಖದಲ್ಲಿ ಗೊತ್ತಾಗುತ್ತೆ ನೀವು ಆಟಕ್ಕ ಕುಂಟು ಲೆಕ್ಕಕ್ಕಿಲ್ಲ ಅಂತ

ಬದಲಾವಣೆಗಳಾಗ್ತವೆ ಜಿಲ್ಲೆಗಳ ಉಸ್ತುವಾರಿ ಕೊಟ್ಟು ಉಪಾಧ್ಯಕ್ಷ ಇರ್ತಾರೆ ಕಾಂಗ್ರೆಸ್ ಅಲ್ಲಿ ಬಿಜೆಪಿಯಲ್ಲಿ ನಮ್ಮಲ್ಲಿ ಹತ್ತು ಜನ ಇದ್ದಾರೆ ಒಬ್ಬ ಮಹಿಳೆ ಮಹಿಳೆಯಿ ಮತ್ತೆ ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿ ಕೊಟ್ಟಾಗ ಮತ್ತೆ ಚುನಾವಣೆಗಳಲ್ಲಿ ಕೆಲಸ ಮಾಡುವಾಗ ರಾಣಿ ತೃಪ್ತರ ಈಗ ತೃಪ್ತಿ ಅಂತ ಏನಿಲ್ಲ ತೃಪ್ತಿ ತೃಪ್ತರಾಗಿದಿರ ತೃಪ್ತಿ ಅಂತಾನೂ ಇಲ್ಲ ನನ್ನ ನನ್ನ ಹಕ್ಕಿಗಾಗಿ ನಾನು ಯಾವಾಗಲೂ ಹೋರಾಟ ಮಾಡ್ತೀನಿ ಆ ಆತರದಲ್ಲಿ ನಾನು ಹೋರಾಟ ಭಾಳ ಜೋರಾಗಿ ನಿಮ್ಮ ಕಣ್ಣಿಗೆ ಕಾಣಿಸ್ತೇ ಇರ್ಬೋದು ಆದ್ರೆ ನಾನು ಕೇಳೋ ಹಕ್ಕು ಯಾವಾಗೂ ಇದೆ ಅಂದ್ರೆ ನೀವು ಡೈರೆಕ್ಟ್ ಆಗಿ ಒಳಗಡೆಯಿಂದ ರಾಜಕಾರಣ ಮಾಡ್ತಾರೆ ಒಳಗಡೆಯಿಂದ ಯಾಕೆ ಮಾಡ್ಲಿ ಹೊರಗಡೆ ಡೈರೆಕ್ಟ್ ಕಾಣಸಲ್ಲ ಅಂದ್ರೆ ಅರ್ಥನೋ ಅಂತ ಅಂದ್ರೆ ನಾನು ಎಲ್ಲಿ ಕಾಣಿಸ್ಬೇಕೋ ಕೆಲಸ ಮಾಡುವಾಗ ರಾಹುಲ್ ಗಾಂಧಿ ಅತ್ರ ತೋ ಹೈ ಕಮಾಂಡ್ ನಾವು ಅಲ್ಲಿ ಲೆವೆಲ್ಗೆ ಯಾಕೆ ಹೋಗೋಣ ಇಲ್ಲಿ ಲೆವೆಲ್ನಲ್ಲೇ ಹೇಳ್ದಾಗ ಇಲ್ಲಿ ನಾಯಕರ ಹೇಳ್ದಾಗಲೇ ಅದು ಅಲ್ಲಿ ಚಲಾವಣೆ ಒಳಗೆ ಬರೋದು ಇಲ್ಲಿ ನಾಯಕರ ಹೇಳ್ದೇ ಇದ್ದಾಗ ಅಲ್ಲಿ ಚಲಾವಣೆ ಒಳಗೆ ಹೆಂಗ್ ಬರುತ್ತೆ ರಾಜ್ಯ ಕಾಂಗ್ರೆಸ್ ನಾಯಕರು ನಿಮ್ಮನ್ನ ಚಲಾವಣೆ ಇಲ್ಲದ ನಾಣ್ಯ ಅಂತ ತಿಳ್ಕೊಂಡಿದ್ದಾರೆ ನನಗೇನು ಹಂಗ ಅನ್ಸೋದಿಲ್ಲ ಚಲಾವಣೆ ಇಲ್ಲದ ನಾಣ್ಯ ಅಂತ ಅನ್ಕೊಂಡ್ರು ಚಲಾವಣೆಗೆ ಇರತಕ್ಕಂತ ನಾಣ್ಯ ಅಂತ ಈಗಾಗಲೇ ಜನ ಗುರುತಿಸಿದ್ದಾರೆ ನನ್ನನ್ನು ಅದೇ ತರೇಶ್ವರ ಆಸೆ ಪಟ್ಟಿದ್ರಿ ಚಲಾವಣೆ ಬಂತಾವು ರಾಜಾಜಿನಗರ ರಾಜಾಜಿನಗರದಲ್ಲಿ ಚಲಾವಣೆ ಬಂತಾವೆ ಚಲಾವಣೆಗೆ ಬರಲಿಲ್ಲ ಅದು ರಾಜಕೀಯದಲ್ಲಿ ಹೋರಾಟ ಅನಿವಾರ್ಯ ಇವು ಕೇಳಿದ ತಕ್ಷಣ ಎಲ್ಲ ಸಿಕ್ಕೋದಿಲ್ವಲ್ಲ ರಾಜಕಾರಣದಲ್ಲಿ ಅನೇಕ ರೀತಿಯಲ್ಲಿ ಅನೇಕ ವಿವಿಧ ವಿಚಾರದಲ್ಲಿ ಅವರು ವಿಚಾರ ಮಾಡಬೇಕಾಗ್ತದೆ ಮಹಿಳಾ ನಾಯಕತ್ವಕ್ಕೆ ಬಳಸ್ಬೇಕು ಅನ್ನೋದಾದರೆ ಮಹಿಳೆಯರಲ್ಲೂ ಕೂಡ ಏಜ್ ಫ್ಯಾಕ್ಟ್ರಿದೆಯಾ ಏಜ್ ಫ್ಯಾಕ್ಟ್ರಿ ಹೆಂಗೆ ಬರುತ್ತೆ ಗಂಡಸರಿಗೆ ಏಜ್ ಫ್ಯಾಕ್ಟ್ರಿ ಇಲ್ಲ ಅಂದಾಗ ಅದು ಹೆಣ್ಣು ಹೆಣ್ಣು ಮಹಿಳೆಯರಿಗೂ ಅನ್ವಯ ಆಗುತ್ತೆ ಈಗ ಪ್ರಚಲಿತ ರಾಜಕಾರಣದಲ್ಲಿ ರಾಜಕಾರಣ ಹೇಮಮಾಲಿನಿ ಜಯಪ್ರದ ಈ ತರದ ಹೀರೋ ಥರ ನಾಯಕತ್ವ ಬೇಕು ಅಂತ ಬಯಸುವಂತ ಮನಸ್ಥಿತಿಗಳಿದ್ದಾವೆ ಸೊ ಹಾಗೆ ಈಗ ಬೇಕಾಗಿರ್ತಕ್ಕಂಥ ನಾಯಕರುಗಳು ಈಗ ಮಾನಸಿಕವಾಗಿ ದೈಹಿಕವಾಗಿ ಕೆಲಸ ಮಾಡ್ತಕ್ಕಂಥ ಶಕ್ತಿ ಇರುವಂತ ಯಾವಾಗಲೂ ರಾಜಕಾರಣದಲ್ಲಿ ಇರ್ತಕ್ಕಂಥದ್ದೇ ಅದಕ್ಕೆ ನಿಮ್ಮ ಹೊರಗಿನ ಭೌತಿಕವಾದಂತಹ ಸೌಂದರ್ಯ ಆಗಲಿ ನಿಮ್ಮ ಆಕರ್ಷಣೆ ಆಗಲಿ ಯಾವತ್ತು ಕೆಲಸ ತಾತ್ಕಾಲಿಕ ಆಗ್ತಾ ಇದೆ ಅನ್ನೋದಾದ್ರೂ ಅದು ತಾತ್ಕಾಲಿಕ ಅನ್ನೋದ್ದು ಹಿಂದೆಯಿಂದ ರಾಜಕಾರಣದಿಂದ ಗಟ್ಟಿಯಾಗಿದೆ ಅದು ವಿಚಾರ ನಿಮಗೆ ವಿಚಾರವಂತರಾಗಿರ್ಬೇಕು ಕೆಲಸ ಮಾಡುವಂಥದ್ದು ಇರಬೇಕು ಬೌದ್ಧಿಕವಾಗಿ ಭೌತಿಕವಾಗಿ ತಿಳುವಳಿಕೆ ಇರುವಂತಹವರು ಅದು ಹೆಣ್ಮಕ್ಳಾಗಿರ್ಬೋದು ಮಹಿಳೆಯರ ಪುರುಷರಾಗಿರ್ಬೋದು ಅಂತವ್ರು ಯಾವತ್ತೂ ಚಲಾವಣೆ ಒಳಗಿರ್ತಾರೆ ಆದ್ರಿಂದ ನಾನು ಇವತ್ತು ಯಾವುದೇ ರಾಜಕಾರಣದಲ್ಲಿ ಇದ್ದರೆ ಮಾತ್ರ ಚಲಾವಣೆಗಳಿದೀವಿ ಅಂತಲ್ಲ ಇವತ್ತು ಕಾರ್ಯಕ್ರಮಗಳಿಗೆ ನನಗೆ ಎಷ್ಟೋ ಕಾರ್ಯಕ್ರಮಗಳನ್ನು ನಾನು ಒಪ್ಕೊಳ್ಳೋದು ಕಷ್ಟ ಆಗುತ್ತೆ ಅಷ್ಟೊಂದು ಕಾಂಗ್ರೆಸ್ನಲ್ಲಿ ಕೆಲವು ಸಲ ಬರುತ್ತೆ ಹೆಣ್ಮಕ್ಳು ಆದರೆ ಏ ಹಳೆ ಮುಖ ಬಿಡ್ರಿ ಹಳೆ ಮುಖ ಬಿಡ್ರಿ ಅಂತ ಅನ್ನುವಂತ ಒಂದು ಮಾತಿದೆಯಲ್ವಾ ಹಳೆ ಮುಖ ಅಂತ ಅಂದರೆ ಮುಖಕ್ಕೂ ಕಾರ್ಯವೈಖರಿಗೂ ಸಂಬಂಧ ಏನಿದೆ ನಿಮ್ಮ ಕಾರ್ಯವೈಖರಿ ಚೆನ್ನಾಗಿದ್ದರೆ ಅದು ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಅರ್ಥ ಅದಕ್ಕೆ ಹಳೆ ಮುಖ ಹೊಸ ಮುಖಗಳು ಹೊಸ ಮುಖ ತಂದು ಕಾರ್ಯವೈಖರಿ ಇಲ್ಲದೆ ಇದ್ರೆ ಅದನ್ನೇನು ಮಾಡ್ತೀರಾ ಬರೇ ಹೀರೋ ಹಿರನೂ ಬಂದರೆ ಉಪಯೋಗಿಲ್ಲ ಯಾರು ಹೀರೋ ಆಗ್ತಾರೆ ಹೀರೋಯಿನ್ ಆಗೋದು ರಾಜಕಾರಣದಲ್ಲಿ ಅವ್ರ ಕೆಲಸದಿಂದ ಮತ್ತು ಸಾರ್ವಜನಿಕ ಸಂಬಂಧಗಳಿಂದ ಅವ್ರು ಯಾವತ್ತೂ ಹೀರೋ ಹೀರೋಯಿನ್ ಆಗಿರ್ತಾರೆ ಅಂಥದ್ರಲ್ಲಿ ನಾನು ಯಾವತ್ತೂ ಹೀರೋಯಿನ್ ಆಗಿದ್ದೀನಿ ಅನ್ನೋದನ್ನ ಗಟ್ಟಿಯಾಗಿ ನಾನು ಹೇಳ್ತೀನಿ ರೇಖಾ ಈ ತರದ ಹೀರೋ ಬರ್ಬೇಕಾದ್ರೆ ಹೀರೋಯಿನ್ಗಳು ಬರ್ಬೇಕಾದ್ರೆ ಹೀರೋಗಳು ಬೇಕು ಅದೇ ತರ ಇರ್ಬೇಕಲ್ವಾಗ ಪಾರ್ಟಿಗಳಲ್ಲಿ ನೀವು ಯಾವ ಹಿನ್ನೆಲೆ ಇಟ್ಕೊಂಡು ಈ ತರ ಮಾತಾಡ್ತಾ ಇದ್ದೀರಾ ಈಗ ನಿಮ್ಗೂ ಅಸಮಾಧಾನ ಇದೆ ಅನೇಕರು ಅನುಭವ ಅನ್ನೋದ್ ಎಲ್ಲೋ ಮಾರ್ಕೆಟ್ ಆಗ್ಲಿ ಮತ್ತೊಂದ್ ಕಡೆ ಪರ್ಚೇಸ್ ಮಾಡಕ್ ಆಗೋದಿಲ್ಲ ಹಣ ಕೊಟ್ಟು ನಿಮ್ಮ ಅನುಭವನ ಕೊಂಡ್ಕೊಳಕ್ ಆಗೋದಿಲ್ಲ ಕೆಲಸ ಮಾಡದಂತವ್ರನ್ನ ಕೆಲವರು ಅನೇಕರು ಸಚಿವರಾಗಿರ್ತಾರೆ ಅವರು ಇದ್ದವ್ರೆಲ್ಲಾರೂನು ಅವ್ರ ನೆನಪಿನಲ್ಲಿ ಉಳಿಯಲ್ಲ ಕೆಲಸ ಮಾಡದಂತವ್ರು ನೆನಪಿನಲ್ಲಿ ಉಳಿತಾರೆ ಜನಮಾನಸದಲ್ಲಿ ಒಬ್ಬ ಮಹಿಳಾ ನಾಯಕಿ ಬೆಳಿಬೇಕಾದ್ರೆ ಏನ್ ಮಾಡ್ಬೇಕು ಅಥವಾ ನಾಯಕರಿಂದ ತಿರುಗಾಡ್ಬೇಕಾ ಸಾರ್ವಜನಿಕ ಅಥವಾ ನಾಯಕರಿಂದ ತಿರುಗಿಡ್ಬೇಕಾ ಅಥವಾ ನಾಯಕರು ವಸೂಲಿ ಬಜಿಬೇಕಾ ಅಥವಾ ಕೆಲಸ ಮಾಡಬೇಕಾ ಅಥವಾ ಪ್ರಾಮಾಣಿಕವಾಗಿ ಪಕ್ಷಕ್ಕಾಗಿ ದುಡಿಬೇಕಾ ಪ್ರಾಮಾಣಿಕವಾಗಿ ಪಕ್ಷಕ್ಕಾಗಿ ದುಡಿಯುವಂಥದ್ದು ಮೊಟ್ಟ ಮೊದಲ ಹಂತ ನಂತರ ಅವಕಾಶ ಬಂದ ಅಧಿಕಾರ ಬಂದಾಗ ಅದನ್ನು ಅವಕಾಶ ಅಂತ ತಿಳ್ಕೊಂಡು ಅದನ್ನು ವಿವಿಧ ಹಂತಗಳಲ್ಲಿ ಕೆಲಸ ಮಾಡುವಂಥದ್ದು ಅವರನ್ನು ಗಟ್ಟಿ ಮಾಡ್ತಕ್ಕಂಥದ್ದು ಮತ್ತು ಸಾರ್ವಜನಿಕ ವಲಯದಲ್ಲಿ ನೀವು ಗುರುತಿಸ್ಕೊಳ್ಳೋವಂಥದ್ದು ಯಾರಿಗೆ ಅವರಿಗೆ ಅವಶ್ಯಕತೆ ಇರ್ತದೆ ಸಹಾಯ ಮಾಡುವಂಥ ಮನಸ್ಸಿರಬೇಕು ಅವರ ಕೆಲಸವನ್ನು ಮಾಡಿಕೊಟ್ಟಂಥ ತೃಪ್ತಿ ನಮಗಿರಬೇಕು ಕರ್ನಾಟಕ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಅದೇ ಹದಿನಾರು ವರ್ಷ ನಾನು ಮಹಿಳಾ ಅಧ್ಯಕ್ಷೆಯಾಗಿ ರಾಜ್ಯ ಸ ರಾಜ್ಯ ಮಹಿಳಾ ಅಧ್ಯಕ್ಷ ಮಾಡಿ ಸಿಕ್ಸ್ ಇಯರ್ಸ್ ಇಯರ್ಸ್ ಆದ್ರೆ ನೀವು ಕೊನೆಗೆ ರಾಜೀನಾಮೆ ಕೊಡಕ್ ಹೋಗ್ತೀರಿ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಆಗಿಲ್ಲ ಟಿಕೆಟ್ ಗಂಜಿಕೆಲ್ಲ ಮಾತ್ ಕೇಳಿಲ್ಲ ಅಂತ ಹೇಳಿ ಅದಕ್ಕಲ್ಲ ನಾನು ಕೊಟ್ಟದ್ದಂಥದ್ದು ಹೆಚ್ಚಿನ ಮಹಿಳೆಯರಿಗೆ ಕೊಡುವ ಕೊಡುವಾಗ ನಮ್ಮನ್ನು ಅವರು ಗಣನೆಗೆ ತಗೊಂಡು ಮಾಡಬೇಕಾಗಿತ್ತು ಅನ್ನೋ ಹಂತದಲ್ಲಿ ನನಗೆ ಸ್ವಲ್ಪ ಬೇಸರ ಆಗಿದ್ ನಮಗೂನು ಸ್ವಲ್ಪ ಅಲ್ಲಿ ನಮ್ಮ ಆಯ್ಕೆಗಳನ್ನು ಗಣನೆಗೆ ತೆಗೆದುಕೋಬೇಕು ಅಥವಾ ಸಂಪರ್ಕಿಸ್ಬೇಕು ಯಾಕೆಂದ್ರೆ ನಾವೊಂದು ಈಗ ಒಂದು ಆಯ್ಕೆ ಮಾಡುವಾಗ ನಮ್ಮ ಜೊತೆಗೆ ಎಷ್ಟೋ ಜನ ನನಗೆ ಮನ್ಸಿಗೆ ಬಂದಂತವರು ಕೆಲಸ ಮಾಡಿರ್ತಾರೆ ನಮ್ಮ ಜೊತೆ ವಿಜಯಲಕ್ಷ್ಮೀ ಅರಸಂತ ಯಾರೋ ಆಗ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ನೆನಪಿದೆ ನನಗೆ ಇವರು ಬಹಳ ಗಿಮಿಕ್ ಮಾಡ್ತಾರೆ ರಾಣಿ ಸತೀಶ್ ಅವರು ಅದಕ್ಕೆ ರಾಜೀನಾಮೆ ಕೊಟ್ಟರು ಇವ್ರಿಗೆ ಅದಕ್ಕೆ ಸಂಬಂಧನೇ ಇಲ್ಲ ಅವ್ರು ರಾಜಕಾರಣದಲ್ಲಿ ಗಿಮಿಕ್ಸ್ ಮಾಡೋ ಅಂತ ರಾಜಕಾರಣ ಉಪಯೋಗಿಸ್ಕೊಂಡು ಗಿಮಿಕ್ ಗಂಡಸರು ಗಿಮಿಕ್ಸ್ ಮಾಡಿರ್ತಾರೆ ಅದಕ್ಕೆ ಹೆಣ್ಮಕ್ಳ ಬಳಕೆನೂ ಆಗಿರ್ತದೆ ಅದನ್ನು ನಾನು ಅಲ್ಲಿ ಗಮನಿಸಬೇಕಾದಂಥದ್ದು ಇವತ್ತು ವಿಜಯಲಕ್ಷ್ಮಿ ಅರಸ್ ಎಸ್ ಕೊಟ್ರಾ ಅಥವಾ ಇನ್ಯಾರು ಕೊಟ್ರಾ ಅನ್ನೋದಲ್ಲೂ ಕೂಡ ಇಂತಹ ಹೇಳಿಕೆಗಳನ್ನ ಅವ್ರು ಕೊಡೋದಿಲ್ಲ ಕೊಡೋರು ಕೈಲಿ ಕೊಡಿಸ್ತಾರೆ ಅವ್ರು ಕೊಟ್ಟರೋ ಬಿಟ್ಟರೋ ನನಗೆ ಗೊತ್ತಿಲ್ಲ ನನಗೆ ಅನಿಸಿದ್ದನ್ನ ನಾನು ಹೇಳ್ತಾರೆ ಕರೆಕ್ಟು ನೀವು ಹೇಳ್ತಾ ಇರೋದು ಮಹಿಳಾ ನಾಯಕಿಯರು ಪುರುಷ ನಾಯಕರಿಗೆ ಆಗ್ತಾರೆ ಅವ್ರ ಕೈಗೆ ಅಸ್ತ್ರ ಆಗ್ತಾರೆ ಅದನ್ನ ಮಾಡ್ಕೋತಾರೆ ಕೆಲವರು ಬಳಸ್ಕೋತಾರೆ ಆದರೆ ಬಳಸ್ಕೊಳಕ್ಕೆ ಮುಂಚೆ ಅವ್ರು ವಿಚಾರ ಮಾಡಬೇಕು ಹೆಣ್ಮಕ್ಳು ನಾನು ಯಾಕೆ ಬಳಕೆಯಾಗಬೇಕು ನನ್ನ ವಿಚಾರಗಳನ್ನು ನಾನು ಹೇಳಬೇಕೆ ಹೊರತು ಇನ್ನೊಬ್ಬರ ವಿಚಾರಗಳನ್ನು ನನ್ನ ಬಾಯಿಂದ ಹೇಳಿಸೋ ಅಂಥದ್ದು ತಪ್ಪು ಅನ್ನೋಂಥದ್ದು ನನ್ನ ಅನಿಸಿಕೆ ನೀವು ಪದೇ ಪದೇ ಎಮ್ ಎಲ್ ಸಿಗಳಲ್ಲಿ ಬಂದಾಗ ರಾಣಿ ಸತೀಶ್ ಹೆಸರು ಇರುತ್ತೆ ಬೇರೆ ಬೇರೆ ಹೆಸರು ಇರುತ್ತೆ ಅದು ನನಗೂ ರೂಢಿಯಾಗಿದೆ ನಾನು ಕೇಳಿ ಕೇಳಿ ರಾಣಿ ಸತೀಶ್ದು ಮಾಧ್ಯಮದಲ್ಲಿ ಬರ್ತಾ ಇರುತ್ತೆ ಎಲ್ಲರೂ ಜನ ಖುಷಿ ಅಷ್ಟೇ ಅಷ್ಟೇ ಖುಷಿಯಾಗಿ ಅಂತ ಏನಲ್ಲ ಕೇಳ್ತಾರೆ ಜನ ಏನ್ ಮೇಡಮ್ ನಿಮ್ದು ಬರ್ಬೇಕಾಗಿತ್ತು ನಿಮಗೆ ಸಿಕ್ ಲಿಂಗಾಯತ ಕೋಟಾದಲ್ಲಿ ಸಿಗ್ತಾ ಇಲ್ಲ ಅಂತ ಅಸಮಾಧಾನ ಇದೆಯಾ ಅಥವಾ ಒಬ್ಬ ನಾಯಕಿಯಾಗಿ ನನ್ನ ಸೇವೆಯಿಂದ ಗುರುತಿಸ್ತಾ ಇಲ್ಲ ನಾನು ಯಾವ ಕೋಟದ ಅಡಿಯಲ್ಲ ನನ್ನ ಒಂದು ಕೆಲಸದಲ್ಲಿ ನಿಷ್ಠೆಯಿಂದ ಪಕ್ಷಕ್ಕೆ ನಿಷ್ಠೆಯಾಗಿ ನಾನ್ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷಿಯಾಗಿ ಕೆಲಸ ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷೆಯಾಗಿ ನಾನು ಕೆಲಸ ಮಾಡ್ತಾ ಇರೋ ಹಂತದಲ್ಲಿ ಎಲ್ಲ ಒಂದು ಹಂತದಲ್ಲೂ ನಾನು ಕೆಲಸ ಮಾಡಿದ್ದೀನಿ ಎಲ್ಲ ಚುನಾವಣೆಗೆ ಹೋಗಿ ಕೆಲಸ ಮಾಡಿದ್ದೀನಿ ನಮಗೆ ಅವಕಾಶ ಬೇಕು ಅನ್ನೋದು ಸಹಜ ಅದಕ್ಕಾಗಿಯೇ ಇರ್ತಾರೆ ಎಲ್ಲರೂ ಮತ್ತೆ ಸುಮ್ಮನೆ ತಮಾಷೆಗೆ ರಾಜಕಾರಣ ಮಾಡ್ತಾರೆ ಮಹಿಳಾ ನಾಯಕರದ್ದು ಬಂದಾಗ ಬೇರೆ ಬೇರೆ ಎಲ್ಲ ಪ್ಲಸ್ ಮೈನಸ್ ನೋಡ್ತಾರೆ ಅದೇ ಗಂಡಸರು ಅಂದರೆ ಮರುಷ ರಾಜಕಾರಣಿ ಬಂದಾಗ ಅವ್ರು ಎಂಬತ್ತಾದರೂ ನಡೆಯುತ್ತೆ ತೊಂಬತ್ತಾದರೂ ನಡೆಯುತ್ತೆ ಆ ಸ್ಟಿಲ್ ಆ್ಯಕ್ಟಿವ್ ಅಂತ ಹೇಳ್ತಾರೆ ಮತ್ತಷ್ಟು ಮಾತಾಡ್ತೀನಿ ಅದಕ್ಕಿಂತ ಮೊದಲು ಒಂದು ವೀಕ್ಲಿ ಎನ್ಕೌಂಟ್ರಿಗೆ ಮತ್ತೆ ಸ್ವಾಗತಕ್ಕೆ ಒಬ್ಬ ಮಹಿಳೆಗೆ ಅರುವತ್ತಾದ ಮೇಲೆ ಅದು ಔಟ್ಡೇಟೆಡ್ ಅನ್ನೋಂಥರದ್ದು ಒಂದು ನಾಯಕತ್ವದ ಗುಣ ಅದು ಆದರೆ ಪುರುಷರು ಎಪ್ಪತ್ತು ಎಂಬತ್ತದ ಸ್ಟಿಲ್ ಆ್ಯಕ್ಟಿವ್ ನಾನು ಇನ್ನೂ ಕೂಡ ಶಕ್ತಿ ಇದೆ ಅನ್ನುವಂಥ ಕ್ಲೇಮ್ ಮಾಡ್ತಾರಲ್ಲ ಇದು ಹೆಂಗೆ ಪಾರ್ಟಿಗಳಲ್ಲಿ ನೋಡಿ ಮೆಂಟಲ್ ಸೆಟಪ್ಪು ಫಿಸಿಕಲ್ ಸೆಟಪ್ಪು ಎರಡೂ ಒಂದು ಕೂಡಿದಾಗ ಅದು ಆಗಲಿ ಪುರುಷ ಆಗಲಿ ಅವರು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಶಕ್ತಿಯನ್ನು ಅವ್ರು ಹೊಂದಿರ್ತಾರೆ ಅದು ಮಹಿಳೆಯರಿಗೆ ಅಂತ ಏನಿಲ್ಲ ಪುರುಷರಿಗೆ ಅಂತ ಏನಿಲ್ಲ ಆದರೆ ಅವರಿಗೆ ಈಗ ನಡೆಯೋಕ್ಕೆ ಆಗಲಿಲ್ಲ ಅಂತ ಇಟ್ಕೊಳ್ಳಿ ನನಗೇನೆ ಆಗಲಿಲ್ಲ ನಾನೇನು ಮಾಡ್ಬೋದು ಏನೂ ಮಾಡೋಕ್ಕಾಗೋದಿಲ್ಲ ಅದರಿಂದ ನೀವು ಆ್ಯಸ್ ಲಾಂಗ್ ಆ್ಯಸ್ ಯು ಆರ್ ಪರ್ಫೆಕ್ಟ್ ಇನ್ ಯುವರ್ ಫಿಸಿಕಲ್ ಕಂಡೀಷನ್ ಮೆಂಟಲ್ ಕಂಡೀಷನ್ ನಿಮ್ಗೆ ಅಲ್ಲಿ ಫಿಟ್ ಆಗೇ ಆಗ್ತಾರೆ ಅದಕ್ಕೆ ಲಿಂಗಭೇದ ಏನಿಲ್ಲ ಅಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿದ್ದರು ಎಸ್ ಎಂ ಕೃಷ್ಣ ಏಟಿ ಪ್ಲಸ್ ಏಟಿ ಫೈವ್ ಫೋರ್ ಸೊ ಅವರು ನಮ್ಗೆ ಅವಮಾನ ಆಯ್ತು ನಂಗೆ ಸರಿಯಾಗಿ ಅಂತ ಅಂತೇಳಿ ಬಿಜೆಪಿ ಹೋದ್ರು ಸೊ ಅವರಂದ್ರೆ ಈಗಲೂ ಕೂಡ ನಾನು ಆಕ್ಟಿವ್ ರಾಜಕಾರಣಿ ಅಂತ ಸೊ ಎಸ್ ಎಂ ಕೃಷ್ಣ ಹೋಗಿದ್ ಸರಿನಾಪ್ಪ ಅವರ ಮನಸ್ಸಿನ ಅನಿಸಿಕೆ ಮೇಲೆ ಕೂಡ ಹೌದು ಅವಮಾನ ಅನ್ನೋದ್ದು ಒಂದು ವಿಚಾರ ನನ್ನಲ್ಲಿ ಫಸ್ಟ್ ಮನುಷ್ಯನಿಗೆ ಅವಮಾನ ಆಗತ್ತೆ ಅವಮಾನ ಆದಾಗ ಒಂದು ಏನೋ ರೀತಿಯ ನಂತರ ಸಮಾಜದಲ್ಲಿ ಅವಮಾನ ಆದಾಗ ಏನೋ ಒಂದು ರೀತಿಯ ಅನುಮಾನ ಬರ್ತದೆ ಏನಪ್ಪ ಇವ್ರಿಗೆ ಇಷ್ಟೊಂದು ಅವಮಾನ ಆದರೂ ಇನ್ನೂ ಇದಾರಲ್ಲ ಅಂತ ಅನುಮಾನ ಆದಮೇಲೆ ಒಂದು ರೀತಿ ಅಭಿಮಾನ ಆಗ್ತದೆ ಪರವಾಗಿಲ್ಲವೇ ಎಲ್ಲ ಅವಮಾನಗಳನ್ನು ತಡ್ಕೊಂಡು ಇನ್ನೂ ಅಂತಾರ ಅಭಿಮಾನ ಅನ್ನಿಸ್ತದೆ ಆಮೇಲೆ ಸಮಾಜದಲ್ಲಿ ಸನ್ಮಾನ ನೀವು ಎಸ್ ಎಂ ಡಿಸಿಷನ್ ಇಷ್ಟ ತೆಗೆದುಕೊಂಡಿದ್ದಪ್ಪ ನಾನು ಅದ್ರ ಬಗ್ಗೆ ಅವರ ವೈಯಕ್ತಿಕ ನಿಲುವಿನ ಬಗ್ಗೆ ಅವರಿಗೆಲ್ಲ ಕೊಟ್ಟಿದ್ದೇವೆ ಅವರು ಎಸ್ ಎಂ ಕೃಷ್ಣ ಅವರು ಒಳ್ಳೆ ನಾಯಕರು ಅನೇಕ ಉತ್ತಮವಾದಂತ ಸರ್ಕಾರದ ಮಾಡಿದ್ರಿ ಮಂತ್ರಿ ಆಗಿದ್ರಿ ಒಳ್ಳೆ ಅವಕಾಶ ನಿಂತು ಅವರು ಕಾಂಗ್ರೆಸ್ ಬಿಟ್ಟಿದ್ದ ಸರಿನಾ ಪ್ಲಸ್ ಆಗಿದ್ದಾಗ ಅಥವಾ ತಪ್ಪ ಅವ್ರದ ವೈಯಕ್ತಿಕ ಅನಿಸಿಕೆ ಈಗ ರಾಜಕಾರಣದಲ್ಲಿ ಪಕ್ಷ ರಾಜಕಾರಣ ಮೊದಲು ಕಾಂಗ್ರೆಸ್ ಅನ್ನೇ ಮಾಡಿದ್ರ ಅಥವಾ ಕಾಂಗ್ರೆಸ್ ಎಸ್ ಎಂ ಕೃಷ್ಣ ಅನ್ನೇ ಮಾಡ್ತಾ ಈಗ ಸಪೋಸ್ ನಾನು ಹಂಗೆ ಅನ್ಬೋದಲ್ಲ ನನಗೆ ಕಾಂಗ್ರೆಸ್ ಅನ್ಯಾಯ ಮಾಡಿದೆ ಅಂತ ನಾನು ಕ್ಲೈಮ್ ಮಾಡಬಹುದು ನೀವು ಬಿಡಬಹುದು ಅಲ್ಲ ಅದು ಅವರ ಇಷ್ಟ ಅವರು ಇಷ್ಟ ನನಗೆ ಅನ್ಸೋದಿಲ್ಲ ಅವಕಾಶಗಳು ಎಲ್ಲರಿಗೂ ಕೊಡಕಾಗಲಲ್ಲ ಇಲ್ಲ ಇಲ್ಲ ಒಂದ್ ನಿಮಿಷ ತಿಳ್ಕೊಳ್ಳಿ ಕೆಲಸ ನೀವು ಪರ್ಫೆಕ್ಟ್ ಆಗಿ ಚೆನ್ನಾಗಿ ಮಾಡ್ತೀರಿ ಅಧಿಕಾರನ ಒಂದು ಅವಕಾಶದ ಅಸ್ತ್ರವನ್ನಾಗಿ ಉಪಯೋಗಿಸುತ್ತೀರಿ ಯಾವದೋ ಒಂದು ಮಾನದಂಡದ ಮೇಲೆ ಕೊಡೋದಕ್ಕೂ ಅವರ ಕೆಲಸ ಕಾರ್ಯ ಕೊಡಬೇಕು ಸಮರ್ಥವಾದಂತ ಮಹಿಳೆಯರು ಸಿಕ್ಕಿದ್ರೆ ಕರ್ಕೊಂಡು ಬನ್ನಿ ನಾನು ಹಂಗಂತ ಹೇಳ್ತಾ ಇಲ್ಲ ನಿಮ್ಮ ಸಮರ್ಥನೆ ಯಾವಾಗ ಅವಕಾಶ ಆಗ್ತದೆ ಅವ್ರಿಗೆ ಅವಕಾಶ ಕೊಟ್ಟಾಗಿ ಅವ್ರ ಏನು ಅನ್ನೋದು ಗೊತ್ತಾಗ್ತದೆ ಹೌದಲ್ಲ ಅವಕಾಶಗಳು ಕೊಡಬೇಕು ನಾನು ಕೊಡಬೇಡಿ ಅಂತ ಹೇಳೋದಿಲ್ ಕೊಡ್ತಾ ಇದೀ ಹಬ್ಬಾಳ್ಕರ್ ಕಾಂಗ್ರೆಸ್ನ ಮಹಿಳಾ ಘಟಕ ಅಧ್ಯಕ್ಷ ನಿಮ್ ನಿಮ್ಮ ಶಿಷ್ಯನೇ ಅವರು ಈಗ ಅವ್ರ ಮೇಲೂ ಕೂಡ ಅಲಿಗೇಷನ್ಸ್ ಇದಾವೆ ಅವರು ಅಹಂಕಾರ ನಡ್ಕತ್ತಾರೆ ಅಂತ ನೋಡಿ ಯಾರು ಯಾರು ಶಿಷ್ಯರು ಯಾರು ಶಿಷ್ಯರದ ಅನ್ನೋದಿ ನಿಮ್ಮ ಶಿಷ್ಯರು ಹೌದಾ ಅಲ್ವಾ ನೀವು ಬೆಳೆಸಿರೋದ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಆದಾಗ ಮಹಿಳೆಯರು ನನ್ನಡೆ ಕೆಲಸ ಮಾಡ್ಬೇಕಾಗತ್ತೆ ಮಾಡಿದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ ಎಲ್ಲರೂ ನನ್ನ ಶಿಷ್ಯರೆ ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲ ಅನೇಕ ಮಹಿಳೆಯರು ಸಾವಿರಾರು ಜನ ಕಾರ್ಯಕರ್ತರು ಕಾರ್ಯಕರ್ತರು ನಾವೆಲ್ಲ ಕಾರ್ಯಕರ್ತರೆ ಆ ಶಿಷ್ಯ ಅಲ್ಲ ಕಾರ್ಯಕರ್ತರು ಅವ್ರು ಬೆಳೆಯೋ ವೈಖರಿಯಲ್ಲಿ ಅವರು ಬೆಳೀತಾರೆ ಅದನ್ನ ನನಗೆ ಈಗ ಒಬ್ಬ ಮಹಿಳಾ ಅಧ್ಯಕ್ಷೆ ಆದಾಗ ಈಗ ನಾವು ಪರಮೇಶ್ವರ್ ಡಾಕ್ಟರ್ ಪರಮೇಶ್ವರ್ ಅವ್ರ ಅಧ್ಯಕ್ಷರಾಗಿದ್ದಾರೆ ಇಡೀ ಕರ್ನಾಟಕದ ಕಾರ್ಯಕರ್ತರೆಲ್ಲರೂ ಅವ್ರ ಜೊತೆ ಕೆಲಸ ಮಾಡಬೇಕು ಅದು ದಟ್ ಸಿಸ್ಟಮ್ ಅಲ್ವಾ ಯಾಕೆ ಕಂಪ್ಲೇಂಟ್ಗಳು ಬರ್ತಾ ಇದೆ ಒಬ್ಬ ಕಾರ್ಯಕರ್ತ ಜೊತೆಗೆ ಜಗಳ ಆಡ್ತಾರೆ ಕಾಂಗ್ರೆಸ್ ಪಕ್ಷ ಕೆಲವರ ಮೇಲೆ ಸಲ್ಲಿಸ್ತಾರೆ ಇವ್ರು ಜೊತೆ ಯಾಕೆ ಅಂತ ಹೇಳ್ತಾರೆ ನೋಡಿ ರಾಜಕಾರಣದಲ್ಲಿ ಇವು ಅನಿವಾರ್ಯವಾಗಿರ್ತವೆ ರಾಣಿ ಸತೀಶ್ ಹಂಗೆ ಇನ್ನೊಬ್ರು ಇರ್ಲಿಕ್ಕಿಲ್ಲ ಇನ್ನೊಬ್ರು ಹಂಗೆ ಇನ್ನೊಬ್ರು ಇರ್ಲಿಕ್ಕಿಲ್ಲ ಓಟಮ್ಮ ಮೊನ್ನೆ ನಿಮ್ಮ ರಾಜ್ಯ ಉಸ್ತುವಾರಿ ವೇಣುಗೋಪಾಲ್ ಬಂದಾಗ ಹೇಳಿದ್ರು ಮಹಿಳೆಯರು ನಿಮ್ಗೆ ಸುಮ್ಮನೆ ಒಂದು ಲೆಕ್ಕನಿಟ್ಗಳಲ್ಲ ನಮ್ಮ ಅಭಿಪ್ರಾಯಕ್ಕೆ ಬೆಲೆನೇ ಇಲ್ಲ ಅನ್ನೋ ಥರ ಅವ್ರು ಅಭಿಪ್ರಾಯ ಬಹಿರಂಗವಾಗಿ ಹೇಳಿದ್ರು ನೋಡಿ ನಮಗಿರೋ ಬೆಲೆ ಸಮಾಜದಲ್ಲಿ ಇದ್ದೇ ಇರುತ್ತೆ ನಮ್ಮ ಬೆಲೆ ಯಾರೂ ಕಡಿಮೆ ಮಾಡೋಕ್ಕಾಗಲ್ಲ ಸಮಾಜದಲ್ಲಿ ಇವತ್ತು ಮೋಟಮ್ಮ ಗುರುತಿಸ್ಕೊ ಅವ್ರ ಸಮುದಾಯ ಇರ್ಬೋದು ಸಮಾಜ ಇರ್ಬೋದು ರಾಜಕಾರಣ ಇರ್ಬೋದು ಪಕ್ಷ ಇರ್ಬೋದು ಅವರವರ ವ್ಯಕ್ತಿತ್ವವನ್ನ ಅಳಿಯುವಂತ ಮಾನದಂಡಗಳು ಅನೇಕ ವೇದಿಕೆಗಳು ಇರ್ತವೆ ಅದ್ರಲ್ಲಿ ಗುರುತಿಸ್ಕೊಂಡಿರ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ನಾವು ಸಮಾಜದಲ್ಲಿ ನನಗೆ ಉತ್ತರ ಇರ್ಲಿ ಭಾಗಗಳಲ್ಲಿ ಇವತ್ತು ಕಾರ್ಯಕ್ರಮಗಳನ್ನ ಕರೀತಾರೆ ಯಾಕೆ ಕರೀತಾರ ಸುಮ್ನೆ ಕರಿತಾರ ಕರೀತಾರ ರಾಜಕೀಯ ಕಾರ್ಯಕರ್ತರು ಇರ್ಬೋದು ಕರೀತಾರೆ ಹಾಗಾದ್ರೆ ನಾವೆಲ್ಲ ಯೋಗ್ಯರ ಅಲ್ಲ ಶಕ್ತಿ ಇಲ್ಲ ಅಂತ ಅಲ್ಲ ಏಜ್ ಫ್ಯಾಕ್ಟರಿ ಆಗೋದಾದ್ರೆ ಅದು ಮಹಿಳೆ ಮತ್ತು ಪುರುಷ ಅಂತ ಹೌದು ಇಬ್ಬರಿಗೂ ಒಂದೇ ಟ್ರೀಟ್ ಮಾಡಿ ಇಬ್ಬರಿಗೂ ಒಂದೇ ಲಿಂಗ ತಾರತಮ್ಯ ಯಾಕೆ ಬೇಕಿದ್ರಲ್ಲಿ ಲಿಂಗ ತಾರತಮ್ಯ ತಗೊಂಡ್ರೆ ಏನು ಮಾಡುತ್ತೀರಿ ಹಂಗಾದ್ರೆ ನೀವು ಚಿಕ್ಕ ವಯಸ್ಸಿನವ್ರು ವಯಸ್ಸಾಗ್ಬಿಟ್ರೆ ನಿಮ್ಮನ್ನೆಲ್ಲ ಗಂಡಸ್ರನ್ನೆಲ್ಲ ತೆಗೆದಾಕ್ ಬಿಡ್ರಿ ಬೇರೆ ಎಲ್ಲ ಎಲ್ಲ ಹೊಸ ಹೊಸ ಯುವಕರನ್ನ ಕರ್ಕೊಂಡು ಒಂದು ವಿಚಾರದಲ್ಲಿ ಏನೋ ತಿಳ್ಕೊಂಡಿದ್ದೀರಿ ಅದನ್ನು ಕಲೆಕ್ಟ್ ಮಾಡಿಕೊಂಡಿಬತ್ತೆ ಹೌದು ನಾನು ಹೇಳಿದ್ದು ನಿಜ ನಿಜ ಹೌದು ನಾನೇ ಹೇಳಿದ್ದು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತಾಡುವಾಗ ನಾವು ತಮಾಷೆಯಾಗಿ ಮಾತಾಡಿದ್ದು ನಿಜ ಆದ್ರಿಂದ ಅಲ್ಲ ಮಹಿಳೆಯರು ಏಜ್ ಆದ್ರೆ ಬೇಡ ಅಂತ ನೀವು ಹಂಗಿದ್ರೆ ಕಾಂಗ್ರೆಸ್ಗೆ ಸಲ್ಮಾನ್ ಖಾನ್ ಶಾರುಖ್ ಖಾನ್ ಅಂತ ಅದು ಯಾರಿ ಮಹಿಳೆಯರಿಗೆ ಅದನ್ನ ಅನ್ವಯ ಮಾಡೋದಾದ್ರೆ ಅದು ಪುರುಷರಿಗೂ ಅನ್ವಯ ಅನ್ನೋ ಅಂದ ಅರ್ಥದಲ್ಲಿ ನಾನು ಅದನ್ನ ಉದಾಹರಣೆಯಾಗಿ ತಗೊಂಡೆ ಹೊರತು ಯಾರನ್ನ ಒಂದ್ ಟೀಕೆ ಮಾಡೋ ಅಂತದ್ದಾಗಿ ಐ ಸರಿ ಇದೆ ಸರಿ ಇದೆ ಸರಿ ಕೂಡ ಹೌದು ನಾನು ಹೇಳ್ತರೋದು ಹ್ಯೂಮರಸ್ ಆದ್ರೂ ಕೂಡ ಈಗ ಸೋನಿ ಗಾಂಧಿ ಅವರಿಗೆ ವಯಸ್ಸಾಗಿದೆ ಅವರು ಎಕ್ಟ್ಯಾಕ್ಟಿವ್ ಇದ್ದಾರೆ ಆರೋಗ್ಯ ಇದೆ ಇರಬಹುದು ಅವರೇ ಈಗ ಒಂದ್ ನಾಯಕ ಈಗ ಸುಷ್ಮಾ ಸ್ವರಾಜು ಸುಷ್ಮಾ ಸ್ವರಾಜ್ ಹೇಳೋದು ಎಲ್ಲಾರ್ಗೂ ಆಗುತ್ತೆ ಗಂಡಸರು ಗಂಡಸ್ರಿಗೆ ಏನ್ ವಯಸ್ಸಾಗಲ್ವಾ ಹೆಂಗಸರಿಗೆ ವಯಸ್ಸಾದಾಗ ಗಂಡಸರಿಗೂ ವಯಸ್ಸಾಗುತ್ತೆ ಬಟ್ ಹೆಣ್ಮಕ್ಳು ಚಾರ್ಮ್ ಹೋಗುತ್ತೆ ಅಂತ ಹೇಳ್ತಾರು ಚಾರ್ಮ್ ತಗೊಂಡೇನ್ರಿ ಮಾಡ್ತೀರಾ ಹಂಗಿದೆ ಏನ್ ಮಾಡೋದು ತೇಜಸ್ವಿನಿ ನಿಮ್ ಪಾರ್ಟಿ ಬಿಟ್ಟು ಹೋದ್ಮೇಲೆ ಅಲ್ಲಿಗೆ ಮಾಡಿದ್ರು ನೀವು ಅಲಿಗೇಷನ್ ಅಂತ ಅಂದ್ರೆ ಈಗ ಮಹಿಳೆಯರಿಗೆ ಚಾರ್ಮ್ ಇದೆ ಅಲ್ಲಿ ತನಕ ಅವರು ಮಹಿಳಾ ನಾಯಕಿಯರು ವಿಜೃಂಭಿಸ್ತಾರೆ ಚಾರ್ಮ್ ಓದೋರು ಅಥವಾ ಬೇರೆ ತರ ಇಲ್ದಿರೋರಿಗೆ ಹೊರಗೆ ಹಾಕ್ತಾರೆ ಅದು ತಪ್ಪು ಕಲ್ಪನೆಗಳು ಚಾರ್ಮ್ ಅನ್ನೋದು ಯಾವ ದೃಷ್ಟಿಯಲ್ಲಿ ನೋಡಬೇಕು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ರಾಜಕೀಯದಲ್ಲಿ ಚಾರ್ಮ್ ಅಂದರೆ ಏನು ಕೆಲಸ ಮಾಡೋದ್ರೆ ನಿಮ್ಮ ಕೆಲಸದಲ್ಲಿ ಚಾರ್ಮ್ ನೋಡಬೇಕು ನಿಮ್ಮ ಯೌವನದಲ್ಲಿ ಅಥವಾ ನಿಮ್ಮ ಒಂದು ರೂಪುರೇಖೆಗಳಲ್ಲಿ ಚಾರ್ಮಲ್ಲ ನೋಡೋದು ನಿಮ್ಮ ಕೆಲಸ ಕಾರ್ಯದ ವೈಖರಿಯ ಮೇಲೆ ನೀವು ಎಷ್ಟು ಸಾರ್ವಜನಿಕ ಕಾಂಗ್ರೆಸ್ಗೆ ರೂಪವಂತೆ ನಾಯಕಿ ಬೇಕಾಗಿಲ್ಲ ಕಾಂಗ್ರೆಸ್ ಅಂತ ಯಾಕೆಂತೀರ ಜನರಲ್ ಆಗಿ ಮಾತಾಡ್ತಾ ಇದೀನಿ ಎಲ್ಲ ಪಾರ್ಟಿಯಲ್ಲಿ ಎಲ್ಲ ಇರಬೇಕು ಹೌದು ಪ್ರಜಾಪ್ರಭುತ್ವ ಅಂತ ಅಂದ್ರೆ ಮಾಡ್ಕೊಂಡ್ ಇರಿ ರೂಪವಂತರಾಗಿದ್ರೆ ರ್ಯಾಂಪ್ ಶೋ ಅಲ್ಲ ಶೋ ಅಲ್ಲ ನೀವು ರೂಪವಂತರೂ ಇರ್ತಾರೆ ರೂಪವಂತರ ಅಲ್ಲದೆ ಇರ್ತಾರೆ ಈಗ ಎಷ್ಟೋ ಜನ ರೂಪವಂತರ ಅಲ್ಲದೆ ಇದ್ದವ್ರು ಎಂತೆಂತ ಕೆಲಸಗಳನ್ನ ಮಾಡಿ ಎಷ್ಟೆಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಮಹಿಳೆಯರು ದೈಹಿಕವಾಗಿ ಉತ್ತರ ಪ್ರದೇಶ ದೊಡ್ಡ ರಾಜ್ಯಕ್ಕೆ ಸಿಎಂ ಸಿ ಎಂ ಆದ್ರು ಶೀಲಾ ದೀಕ್ಷಿತ್ ಸಿಎಂ ಆಗಿದ್ರು ಆದ್ರಿಂದ ಬ್ಯಾನರ್ಜಿ ಅವರಾಗಿದ್ದಾರೆ ಆದ್ರಿಂದ ಈಗ ದೈಹಿಕವಾದ ಅಂದ್ರೆ ಪುರುಷರ ಮನಸ್ಥಿತಿಯಲ್ಲಿರ್ತಕ್ಕಂಥ ಇದು ಇದೇ ಒಂದು ಸಮಾನತೆಗೆ ಅಕ್ಕನ ವಚನ ಒಂದು ಜ್ಞಾಪಕ ಬರ್ತದೆ ದೇಹ ರಚನೆಯಲ್ಲಷ್ಟೇ ಭಿನ್ನ ಭೇದ ಒಳಗೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಅದನ್ನೇ ನೀವು ತಕೋಬೇಕು ಬರಬೇಕು ಅಂತ ಎಲ್ಲ ಪಾರ್ಟಿ ಇದು ಸಾರ್ವಜನಿಕ ಸತ್ಯ ಸಾರ್ವಜನಿಕ ಸತ್ಯ ಯಾರ ಮನಸ್ಸಿಗೆ ಬರುವಂತದ್ದಲ್ಲ ಸಾರ್ವಜನಿಕವಾಗಿರೋಂತ ಸತ್ಯವನ್ನ ನಾನು ಹೇಳ್ತಾ ಇರುವಂತಹ ಮೂವತ್ ಮೂರು ಪರ್ಸೆಂಟ್ ಮಾಡುತ್ತೆ ಸೋನಿಯಾ ಗಾಂಧಿ ಅವರಿಗೆ ಇರ್ತಕ್ಕಂಥ ವರ್ಚಸ್ಸು ನಾನು ಹೇಳುವಂಥದ್ದು ಅವರಿಗೆ ಆರೋಗ್ಯ ಇಲ್ಲದೆ ಇರಬಹುದು ಇದು ಆದ್ರೂ ಅವ್ರಿಗಿರ್ತಕ್ಕಂಥ ಒಂದು ಹೆಸರಿದೆ ಅವ್ರು ಅಲ್ಲಿದ್ದಾರೆ ಅಂತ ಅಂದ್ರೆ ಒಂಥರ ಒಬ್ಬ ನಾಯಕಿ ನಮ್ಮ ಪಕ್ಷವನ್ನ ಕ ಹಿಡ್ಕೊಂಡಿರುವಂತ ನಾಯಕಿ ಅಂತ ಎಲ್ಲರೂ ನಾವು ಒಪ್ಕೋ ಹಿಂದೆ ಸಲ ಪಟ್ಟಿ ಹೋದಾಗ ಇಲ್ಲ ಅಂತ ಬಿಟ್ಟು ಕೋಪ ಮಾಡ್ಕೊಂಡು ಬಿಸಾಕಿತ್ತು ಹೌದು ಈಗ ಇಂದಿರಾ ಗಾಂಧೀಜಿ ಅವರು ಅದ ಒಂದು ಅವರ ಬಗ್ಗೆ ಐರನ್ ಲೇಡಿ ಅಂತ ಯಾವ ಪುರುಷನಿಗೂ ಕಡಿಮೆ ಇಲ್ಲದಂತೆ ಅಧಿಕಾರ ಅಂದ್ರೆ ಏನು ಅವಕಾಶ ಅಂದ್ರೆ ಏನು ಅಂತ ತೋರಿಸ್ಕೊಟ್ಟಂತ ಮಹಿಳೆ ಒಬ್ಬ ಐರನ್ ಲೇಡಿ ಇಂದಿರಾ ಗಾಂಧಿ ಯಾವ ಪುರುಷರು ಶುರು ಮಾಡಿದ್ರು ಇಂದಿರಾ ಇಂಡಿಯಾ ಅಂದ್ರು ಹೌದು ಅಂದ್ರೆ ಪುರುಷರು ಯಾವ ಅದನ್ನೇ ಹೇಳೋದು ಯಾವಾಗ ಏನು ಇಂದಿರಾ ಗಾಂಧಿ ಅವರಿಗೂ ವಯಸ್ಸಾಗಿತ್ತು ಆದ್ರೆ ಅವರು ವರ್ಚಸ್ ಹೆಂಗೆ ಕಾಯ್ಕೊಂಡಿದ್ರು ಅದರಿಂದ ಭೌತಿಕವಾಗಿ ಅವ್ರು ನೋಡಕ್ಕೂ ರಾಜಕೀಯವಾಗಿ ಶಾಸನ ಸಭೆಗಳು ಮೂವತ್ ಮೂರು ಪರ್ಸೆಂಟ್ ಅನ್ನೋದು ಈಗ ಪೆಂಡಿಂಗ್ ಇದೆ ಸೊ ಮೂವತ್ತ್ ಮೂರು ಪರ್ಸೆಂಟ್ ಅಲ್ಲದೆ ಹೋದ್ರು ಕೂಡ ಕನಿಷ್ಠ ಮುಂದಿನ ವಿಧಾನಸಭಾ ಚುನಾವಣೆ ಇರ್ಬೋದು ಲೋಕಸಭೆ ಒಂದ್ ಐದು ಪರ್ಸೆಂಟ್ ಆದ್ರೂ ಐದು ಪರ್ಸೆಂಟ್ ಇಲ್ಲ ನನ್ನ ಪ್ರಕಾರ ಪ್ರಾತಿನಿಧಿಯ ಇಲ್ಲ ಅದೇ ಆ ರಾಜಕೀಯ ಧರ್ಮ ಎಲ್ಲ ಪಕ್ಷಗಳಿಗೂ ಅನ್ವಯ ಆಗುತ್ತೆ ಅದೊಂದು ಧರ್ಮಸ್ ಒಂದು ಯುನೈಟೆಡ್ ಕನ್ಸೆನ್ಸಸ್ ತೀರ್ಮಾನ ತಗೊಳಕ್ಕೆ ಬರಲ್ಲ ಯಾಕಂತಂದ್ರೆ ಐದು ಪರ್ಸೆಂಟ್ ಕೊಟ್ಟರು ಕೂಡ ನಮ್ಮ ಸೀಟಿಗೆ ಬಂದ್ಬಿಡುತ್ತೆ ಕೂತು ಅದಕ್ಕೆ ಮತ್ತೆ ಇದು ಫೇಲ್ ಆಗ್ತಾ ಇರೋದು ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಶನ್ ಇನ್ ಪಾರ್ಲಿಮೆಂಟ್ ಅಸೆಂಬ್ಲಿ ಯಾಕೆ ಬಿದ್ ಬಿದ್ದು ಹೋಗ್ತಾ ಇದೆ ಯಾಕೆ ಅಂದ್ರೆ ಪಾರ್ಲಿಮೆಂಟ್ ಸೀಟ್ ನಲ್ಲಿ ಮಹಿಳೆಗಾಗ್ಬಿಟ್ರೆ ಇದು ಸೊ ಈ ಬಿಲ್ ಪಾಸ್ ಆಗಕ್ ಬಿಡಲ್ಲ ಸದ್ಯಕ್ಕೆ ಏನಾಗ್ತದ ನನಗೆ ಗೊತ್ತಿಲ್ಲ ನಿಮಗೆ ಕಾನ್ಫಿಡೆನ್ಸ್ ಇದೆಯಾ ಇದನ್ನ ಪಾಸ್ ಮಾಡ್ಬಿಡ್ತಾರೆ ಆದಷ್ಟು ಬೇಗ ಒಂದು ಪಕ್ಷ ರಾಜಕೀಯ ಧರ್ಮದ ಮೇಲೆ ನಿಂತಾಗ ಅಟ್ಲೀಸ್ಟ್ ಇವ ಸ್ಟಾ ಶುರು ಮಾಡುವಾಗ ಅಟ್ಲೀಸ್ಟ್ ಒಂದ್ ಹತ್ ಪರ್ಸೆಂಟ್ ಹತ್ತ್ ಪರ್ಸೆಂಟ್ ಹದಿನೈದ್ ಮುಟ್ಟಕ್ಕೆ ಹಂತ ಬೇಡ ಅವ್ರಿಗೂ ಕಷ್ಟ ಆಗುತ್ತೆ ಅವ್ರಿಗೂ ಕಷ್ಟ ಆಗುತ್ತೆ ಹಂತ ಹಂತವಾಗಿ ಆದ್ರೂ ಕೊಡಿ ಅಂದ್ರೆ ಆ ಮನೋಸ್ಥಿತಿ ಒಳಗಡೆ ಮಾಡಿ ಹಂತ ಹಂತವಾಗಿ ಕೊಡುವಂತದ್ದನ್ನ ಮಾಡಿದ್ರೆ ಅದು ಒಂದ್ ರಾಜಕೀಯ ಧರ್ಮ ಗಂಡಸರು ಸೋಲೋದೇ ಇಲ್ವಾ ಸೋಲ್ತಾರೆ ಕೊಟ್ಟಾಗ ಹೆಣ್ಮಕ್ಳು ಮಾತ್ರ ನಿಮ್ ಪಾರ್ಟಿ ನೂರ ಇಪ್ಪತ್ ಸೀಟ್ ಗೆದ್ದಿದೂರ ನೂರ ನಾಲ್ಕು ಸೀಟ್ ಸೋತಿದಾರಲ್ಲ ಸೋತಿದ್ದಾರೆ ನೀವು ಕೊಡದೇನೆ ಸೋತ್ ಬಿಡ್ತೀರಿ ಅಂತ ಹೇಳೋಂತದ್ದು ತಪ್ಪು ಮಹಿಳೆಯರಿಗೆ ಟಿಕೆಟ್ ಕೇಳ್ತಾ ಬಿಟ್ರಿ ನೀವ್ ಗೆಲ್ಲಲ್ಲ ಬಿಟ್ರಿ ನಿಮ್ಗೆ ಎಮ್ ಎಲ್ ಸಿ ಮಾಡ್ತೀವಿ ನಿಮ್ಗೆ ಏನೋ ಮಾಡ್ತೀವಿ ಯಾವ್ದು ನಿಗಮ ಮಾಡ್ಲಿಕ್ಕೆ ಒಂದ್ ಕೆಲಸ ಹೇಳ್ತಾರೆ ಎಮ್ ಎಲ್ ಸಿಗಳನ್ನೆಲ್ಲನು ಈ ಮಹಿಳೆಯನ್ನ ಎಮ್ ಎಲ್ ಸಿ ಮಾಡ್ಲಿ ಪುರುಷರನ್ನal ಕೊಳ್ಕ ಫೀಲಿಂಗ್ ಕಳ್ಸಿ ಆಸೆಂಬ್ಲಿಗೆ ಬೇಡ ಎಲ್ಲರಿಗೂ ಮಹಿಳೆಯರಿಗೆ ಅಮೇಲ್ ನೀವು ಅಲ್ಲಿ ಕೊಡ ಅದ ಆದ್ರೆ ಹೆಚ್ಚು ಈಗ ಎಷ್ಟು ಪರ್ಸೆಂಟೇಜ್ ಇದೆ ಕೌನ್ಸಿಲ್ ನಲ್ಲಿ 80 ಪರ್ಸೆಂಟೇಜ್ ನಲ್ಲಿ ಮಹಿಳೆಯರಿಗೆ ಹೆಚ್ಚಿಗೆ ಕೊಡ್ಲಿ ಅಲ್ಲಿ ಅದು ಮಾಡೋದು ಇವ್ರ ಕೈಲಿ ಇರುತ್ತೆ ಮಾಡಬಹುದು ಆಸ್ ಅಪಾಯಿಂಟ್ಮೆಂಟ್ ಅದಕ್ಕೆನ್ ಕಾನ್ಸ್ಟಿಟ್ಯೂಷನಲ್ ಆಗಿ ನಾವು ಪಾರ್ಲಿಮೆಂಟ್ ನಲ್ಲಿ ಪಾಸ್ ಮಾಡಬೇಕಾಗಿಲ್ಲ ಅದನ್ನ ಇಲ್ಲಿ ಒಳ್ಳೆ ಒಳ್ಳೆ ಏರೆ ಹೇಳ್ತಿದ್ರೆ ಮಾತ್ರ ಅದಕ್ಕಿಂತ ಮೊದಲು ಒಂದು ಬ್ರೇಕ್ ವೀಕ್ಲಿ ಅನ್ಕೊಂಡ್ರೆ ಸ್ವಾಗತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಧ್ಯಕ್ಷರಾಗಿ ಇರ್ತಾರ ಹೋಗ್ತಾರ ಅದು ಹೈಕಮಾಂಡ್ ನಿರ್ಧಾರ ಅವರು ಇರ್ತಾರ ಹೋಗ್ತಾರ ಅನ್ನೋದಲ್ಲ ನಿಮ್ಮ ಅಭಿಪ್ರಾಯ ನನ್ನ ಅಭಿಪ್ರಾಯ ಕೇಳ್ತಾರೆ ಅವರು ನನಗೆ ಖಂಡಿತ ಅವ್ರು ಅದಕ್ಕಾಗಿ ಬಂದಿದ್ದು ಅಂತ ನನ್ಗೆ ಅನ್ಸೋದಿಲ್ಲ ಖಂಡಿತ ಕೇಳಿಲ್ಲ ನಾ ನಾವು ಮಾತಾಡಿ ಈಗ ಇರ್ತಾರ ಬಿಡ್ತಾರ ಅನ್ನೋದಂತದ್ದಲ್ಲ ಅವ್ರ ಕಾರ್ಯವೈಖರಿ ಅವ್ರು ಮಾಡಿರ್ತಕ್ಕಂಥ ಕೆಲಸ ಎರಡು ಆಪ್ಷನ್ ಇದೆ ಬದಲಾವಣೆ ಮಾಡಬೇಕು ಅಂತ ಇದೆ ಇಲ್ಲ ಹೌದು ಮಾಡ್ಲಿ ಅವ್ರಿಗೆ ಬದಲಾವಣೆ ಆಗ್ತದಾ ಇಲ್ತದ ಅದು ಹೈಕಮಾಂಡ್ ಅದ್ರ ಬಗ್ಗೆ ವಿಶ್ಲೇಷಣೆ ನಡೆಸ್ತದೆ ವಿಚಾರ ಮಾಡ್ತಾರೆ ಅವ್ರು ತಗೊಂಡಿರೋ ನಿರ್ ತಗೊಳ್ಳೋ ನಿರ್ಧಾರಕ್ಕೆ ನಾವೆಲ್ಲ ಅಲ್ಲ ಭದ್ರ ಆಗಿರ್ತೀವಿ ನಾನು ಹೇಳಿದ್ದು ಹೈಕಮಾಂಡ್ ನಿರ್ಧಾರ ತಗೊಳ್ಳೋ ಅಂತದ್ದು ಯಾವತ್ತೂ ನಮ್ ಕಾಂಗ್ರೆಸ್ನಲ್ಲಿ ಬಂದಂತ ಸಂಪ್ರದಾಯ ಅವರು ಕಂಟಿನ್ಯೂ ಆಗಬೇಕು ಅಂತ ಆದೇಶ ಕೊಟ್ಟರು ಸಂತೋಷ ಈಗ ಬದಲಾವಣೆ ಮಾಡಿದವ್ರನ್ನ ನಾವು ಬರಬೇಡಿ ಅಂತ ಹೇಳೋಕ್ಕಾಗುತ್ತ ಅದು ಅದ್ರ ಬಂದರೂ ಸಂತೋಷ ಇವರಾದ್ರೂ ಇವ್ರಿಗಾಗಲೇ ಎಕ್ಸ್ಪೀರಿಯೆನ್ಸ್ ಇದೆ ಈಗ ಯಾರ್ಯಾರು ಕಾರ್ಯಕರ್ತರು ಅಂತ ಹೆಸರು ಹಿಡಿದು ಕರೆಯುವಂಥ ಒಂದು ವರ್ಷ ಆರು ವರ್ಷ ಅವಧಿ ಅದೇನು ಸಾಮಾನ್ಯ ಅಲ್ಲ ಇವ ಇಂತಿಂಥವ್ರು ಹಿಂಗೆ ಹಿಂಗೆ ಅಂತ ಹೇಳೋ ಅಂಥ ಶಕ್ತಿ ಅವ್ರಿಗಿದೆ ಈಗ ಕಂಟಿನ್ಯೂ ಮಾಡಿದ್ರೆ ಇನ್ನೂ ಹೊಸ ಒಂದು ವಿಚಾರದಲ್ಲಿ ಅವರು ತಮ್ಮ ಅನುಭವವನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅದನ್ನ ಅನುಷ್ಠಾನಕ್ಕೆ ತರೋದಕ್ಕೆ ಅವಕಾಶ ಆಗ್ತಾ ಆದ್ರೆ ಒಳ್ಳೇದು ಅಂದ್ರೆ ಮುಂದುವರಿಸಿ ಇನ್ನೂ ಹೆಚ್ಚು ಅವಕಾಶ ಇದೆ ಬರದ್ರೆ ಈಗ ಅನುಭವ ಇರೋರ್ನ ನೀವು ಹೇಳಿದ್ರಲ್ಲ ಆವಾಗಲೇ ಅನುಭವದ ಇರೋರ್ನ ಯಾಕೆ ತಗೋಬೇಕು ಹೊಸ ಹೊಸ ಇರ್ತಾರ ಹೊಸಬ್ರು ಬಂದಾಗ ಅವರು ತಿಳ್ಕೊಂಡು ಅದನ್ನು ಅನುಷ್ಠಾನ ಮಾಡಿ ಈಗ ನಮಗೆ ಚುನಾವಣೆ ಹತ್ತಿರದಲ್ಲಿದೆ ಹೊಸಬ್ರು ಬಂದು ಹೊಸೊಬ್ರ ಪರಿಚಯ ಮಾಡಿಕೊಂಡು ಹೊಸದಾಗಿ ತಿಳ್ಕೊಳ್ಳೋದಕ್ಕೆ ಕಾಲಾವಕಾಶ ಬೇಕು ನನ್ನ ಅನಿಸಿಕೆ ಪ್ರಕಾರ ಈ ಕಾಲಾವಕಾಶ ತುಂಬ ಕಡಿಮೆ ಇದೆ ಅಷ್ಟೇ ಅದರಲ್ಲಿ ಬಂದು ಕೂತ್ಕೊಳ್ಳೋ ಅಷ್ಟೊತ್ತಿಗೆ ಇನ್ನೂ ಅದು ಬರಬೇಕಾಗಿ ಇನ್ನೂ ಅದು ಬರುವ ಇನ್ನೊಂದು ತಿಂಗಳು ಇರ್ಬೋದು ಎರಡು ತಿಂಗಳು ಇರೋದು ಅದನ್ನು ಕಳೆದ್ರೆ ಇನ್ನೆಷ್ಟು ಉಳಿಯುತ್ತೆ ಅಷ್ಟರೊಳಗೆ ಹೊಸ ಅಧ್ಯಕ್ಷರು ಹೊಸಬ್ರು ಎಲ್ಲಾರು ಪರಿಚಯ ಮಾಡಿಕೊಂಡು ಎಲ್ಲ ಜಿಲ್ಲೆಗಳನ್ನ ಅವ್ರು ತಿಳ್ಕೊಳ್ಳೋ ಅಂತ ಹಂತದಲ್ಲಿ ಟಿಕೆಟ್ ಕೊಡೋ ಹಂತದಲ್ಲಿ ಕಷ್ಟ ಆಗ್ಬೋದು ಅಂತ ನನ್ನ ವೈಯಕ್ತಿಕ ವಿಚಾರ ಡಿಸ್ಟರ್ಬ್ ಆಗುತ್ತೆ ಅಂತ ಈಗ ಈಗ ಮಾಡಿದ್ರೆ ಅಂದರೆ ಹೊಸ ಬಂದು ತಿಳ್ಕೊಂಡು ಮಾಡೋ ಅಷ್ಟು ಕಾಲಾವಕಾಶ ಕಡಿಮೆ ಇದು ನಿರ್ಧಾರ ತೊಗೊಂಡ್ರೆ ಇನ್ನೂ ಮುಂಚೆನೇ ತೊಗೋಬೇಕಾಗಿತ್ತು ನಮ್ ಕಾಂಗ್ರೆಸ್ನೂ ನಿಧಾನ ಯಾಕೆ ವಿಳಂಬ ಮಾಡ್ತಾರೆ ಕಾಂಗ್ರೆಸ್ ಅದೇ ಅದನ್ನೇ ನಾನು ಹೇಳ್ತಾ ಸಿಸ್ಟಮ್ ಬದಲಾವಣೆ ಆಗ್ಬೇಕೀಗ ಆಗ್ಬೇಕು ಅಂತಾನೆ ಹೇಳ್ತಾ ಇರೋದು ಕೆಲವು ಸಿಸ್ಟಮ್ ಮಾತ್ರ ಹಳೆ ಇಟ್ಕೊಂಡಿದ್ದಾರೆ ಲೀಡರ್ ಮಾತ್ರ ತಗೋಬೇಕು ಬದಲಾವಣೆ ಮಾಡ್ಬೇಕಂದ್ರೆ ಶೀಘ್ರವಾಗಿ ನಿರ್ಧಾರ ತಗೋಬೇಕು ಬಿಫೋರ್ ಸಿಕ್ಸ್ ಮಂತ್ ಕ್ಯಾಂಡಿಡೇಟ್ ನಾನು ಹಾಕ ಅದರಲ್ಲಿ ಪ್ಲಸ್ ಇದೆ ಮೈನಸ್ ಇದೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಮಹಿಳೆಯರಿಗೆ ಎಷ್ಟು ಸೀಟ್ ಕೊಡ್ಬೇಕಂತ ಹೇಳ್ತೀರಿ ಇವ ರೆಪ್ರೆಸೆಂಟಿಂಗ್ ದಿ ವುಮನ್ ಕಮ್ಯುನಿಟಿ ನೀವು ಎಷ್ಟು ಕೇಳ್ತೀರಿ ನಮಗೆ ಕೊಡಲಿ ಟಿಕೆಟ್ ನಾನು ಹೇಳಿದ್ನಲ್ಲ ಆವಾಗ್ಲೇ ನಮ್ಗೆ ಇಷ್ಟೇ ಬೇಕು ಅಂತ ನಿರ್ದಿಷ್ಟ ಎಲ್ಲೆಲ್ಲ ಇಪ್ಪತ್ನಾಲ್ಕು ಇನ್ನೂರ ಇಪ್ಪತ್ನಾಲ್ಕಲ್ಲಿ ಎಷ್ಟು ಬೇಕು ಇನ್ನೂರ ಇಪ್ಪತ್ನಾಲ್ಕರಲ್ಲಿ ಒಂದು ಇಪ್ಪತ್ನಾಲ್ಕಾದರೂ ಮಹಿಳೆಯರಿಗೆ ಇಟ್ಕೊಳ್ಳಿ ಇಟ್ಕೊಳ್ಳಿ ಮೂವತ್ತು ಕೊಡಿ ಮೂವತ್ತು ಕೊಡಿ ಸಾಕು ನಮಗಿತ್ತು ತೃಪ್ತರು ನಾವ್ ಅಲ್ಪ ತೃಪ್ತರು ನಾಲ್ಕೈದು ಜನ ಎರಡು ಮೂರು ನಾಲ್ಕು ಐದು ಆರು ಹತ್ತರೊಳಗೆ ಕೊಡೋದು ಯಾವಾಗು ಹತ್ತರೊಳಗೆ ಅಂಕಿ ದಾಟೋದಿಲ್ಲ ಅದರಿಂದ ಒಂದ್ ಇಪ್ಪತ್ತಾದ್ರೂ ಕೊಟ್ರೆ ಕನಿಷ್ಠ ಪಕ್ಷ ಇಪ್ಪತ್ನಾಲ್ಕು ಇನ್ನೂರ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ನಾಲ್ಕು ಕೊಡಿ ಚಿಲ್ಲರೆ

ಒಂದು ವೇಳೆ ಸೋನಿಯಾ ಗಾಂಧಿಯವರೇ ಅಧ್ಯಕ್ಷರು ಈಗ ಯಾಕಂದರೆ ಆರೋಗ್ಯ ಸರಿ ಇಲ್ಲದ್ರೆ ಬೇರೆ ಹೊಸಬ್ರು ಅಧ್ಯಕ್ಷರಾಗ್ಬೋದು ಮುಂದೆ ಯಾಕಂದರೆ ಪಾರ್ಟಿ ಚುನಾವಣೆಗೆ ಹೋಗ್ಬೇಕು ಎರಡು ಸಾವಿರ ಹತ್ತೊಂಬತ್ತು ಸೊ ಆಗ ನೀವ್ ಹೇಳುವ ಇಪ್ಪತ್ನಾಲ್ಕು ಮೂವತ್ನಾಲ್ಕು ಸಿಗುತ್ತಂತ ಏನ್ ಗ್ಯಾರಂಟಿ ಇದೆ ಇಲ್ಲಿ ಅಧ್ಯಕ್ಷರಿಗೆ ನಮ್ಮ ನಿಮ್ಮಲ್ಲಿ ಎಲ್ಲಿದೆ ನಿಮ್ಮ ಮಹಿಳಾ ನಾಯಕರಲ್ಲಿ ಎಲ್ಲಿದೆ ನೀವು ಒತ್ತರ ತಂದು ಕೂತ್ಕೊಂಡು ಗಟ್ಟಿಯಾಗಿ ಕೇಳುವಂತ ಶಕ್ತಿ ಎಲ್ಲಿದೆ ಮಾಡ್ಬೇಕು ಯಾರೋ ಒಬ್ರು ಕೇಳೋದಾಗಲ್ಲ ಒಬ್ರು ಕೇಳಿದ್ರೆ ಆಗಲ್ಲ ಮೂರು ನಾಲ್ಕು ಕೊಟ್ಬಿಟ್ಟು ನೀವು ಎಕ್ಸ್ಪೆಕ್ಟ್ ಅವಮ ಅಷ್ಟೊಂದು ಕೊಡಿ ಅಂತ ಅದರಿಂದ ಅದ್ರಿಂದ ನೀವೇನ್ ಮಾಡ್ತೀರಿ ಮೂರು ಕೊಟ್ಟು ಮೂರು ಸುತ್ತ ಹೋಗ್ಬಿಟ್ರು ನೋಡಿ ಮಹಿಳೆಯರು ಕೊಟ್ವಿ ಸೋತ ಹೊಟ್ಟರು ಮೂರು ಅಂದ್ಬಿಡೋದು ಹಂಗೆ ಹೇಳಕ್ ಆಗಲ್ಲ ಬಂದ್ಬಿಡ್ತಾರೆ ಹಾ ಬಂದ್ಬಿಡ್ತಾರೆ ಅದು ತಪ್ಪು ಹೆಚ್ಚಿಗೆ ನೀವು ಇನ್ನೂರ ಇಪ್ಪತ್ನಾಲ್ಕರಲ್ಲಿ ನೀವು ಅಷ್ಟು ಜನ ಸೋತರೆ ಅದು ಗಂಡಸರು ಅಲ್ವಾ ಸೋತ ರಾಣಿ ಸತ್ರಿ ಕೊನೆ ಎರಡು ಪ್ರಶ್ನೆಗಳಿದ್ರು ಶಾಮನೂರು ಶಿವಶಂಕರಪ್ಪನವರು ಈಗ ಇತ್ತೀಚೆಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ವೀರ ಅನ್ಯಾಯ ಆಗ್ತಾ ಇದೆ ನಮಗೆ ಪ್ರಾತಿನಿಧ್ಯ ಸರಿಯಾಗಿಲ್ಲ ಅಂತ ಹೇಳಿದ್ದಾರೆ ಅವ್ರ ಮಗನೂ ಮಿನಿಸ್ಟ್ರ್ ಇದ್ದಾರೆ ಅವ್ರ ಅನ್ಯಾಯ ಆಗ್ತದೆ ಅಂತ ಹೇಳಿದ್ದಾರೆ ಈ ವಿಚಾರಕ್ಕೆ ಬಂದಾಗ ನಾವು ಮುಖ್ಯಮಂತ್ರಿಗಳ ಪಾತ್ರ ಬಹಳ ಹಿ ದೊಡ್ಡದು ಸಾಮಾಜಿಕ ನ್ಯಾಯವನ್ನು ಅನುಷ್ಠಾನಗೊಳಿಸ್ತಕ್ಕಂಥ ಒಬ್ಬ ಒಂದು ಜವಾಬ್ದಾರಿ ಇದೆ ಜೊತೆಗೆ ಅದನ್ನು ಅನುಷ್ಠಾನ ಮಾಡ್ತಕ್ಕಂಥ ವಿಚಾರನೂ ಇದೆ ಅವರ ಹತ್ರ ಅದರಿಂದ ಅವರು ಇದ್ರ ಬಗ್ಗೆ ಗಮನ ಕೊಡ್ತಾರೆ ಗಂಭೀರವಾಗಿ ತೆಗೆದುಕೋಬೇಕು ಸಿಎಂ ಗಂಭೀರವಾಗಿ ಅಂತಲ್ಲ ಜನಸಂಖ್ಯೆ ಆಧಾರದ ಆಧಾರದ ಮೇಲೆ ರೇಷಿಯೋ ಮೇಲೆ ಅದನ್ನ ವಿಚಾರ ಮಾಡಿ ಮುಂಚೆಯಿಂದ ನಡ್ಕೊಂಡು ಬಂದಿದೆ ಸ್ವಲ್ಪ ಇಳಿ ಆಗಿರಬಹುದು ಇಳಿಮುಖ ಆಗಿದೆ ಡಿಕ್ರೀಸ್ ಆಗಿದೆ ಅಂಕಿ ಅಂಶಗಳು ಎಲ್ಲರಿಗೂ ನನಗೂ ಗೊತ್ತಾಗುತ್ತೆ ನಿಮ್ಗೂ ಗೊತ್ತಾಗುತ್ತೆ ಸಾರ್ವಜನಿಕವಾಗಿ ಲೆಕ್ಕ ಸಿಗುವಂತದ್ದು ಎಲ್ಲ ವರ್ಗದವ್ರಿಗೂ ನಾವು ವಂಚಿತರಾದ್ವಿ ಅನ್ನೋ ಭಾವನೆ ಯಾರಿಗೂ ಇರಬಾರ್ದು ಅದು ಕಾಂಗ್ರೆಸ್ ಪಕ್ಷ ಯಾವತ್ತು ಸಾಮಾಜಿಕ ನ್ಯಾಯಕ್ಕೆ ಬದ್ಧರ ಬದ್ಧವಾಗಿರ್ತಕ್ಕಂಥ ಪಕ್ಷ ಅವರ ಹೇಳಿಕೆಗೆ ಅವರು ಗಮನಿಸ್ತಾರೆ ಮುಖ್ಯಮಂತ್ರಿಗಳು ಗಮನಿಸ್ತಾರೆ ಅಧ್ಯಕ್ಷರ ಜವಾಬ್ದಾರಿನೂ ಇರುತ್ತೆ ಅಧ್ಯಕ್ಷರ ಜವಾಬ್ದಾರಿ ಒಬ್ಬ ಈಗ ಅಂದ್ರೆ ಕೋಣ ನೀರಿಗೆ ಅಂತ ಗಾದೆ ಹೇಳ್ತಾರಲ್ಲ ಹಂಗಾಗಬಾರ್ದು ಅವ್ರು ಇಬ್ರು ಇದು ಇಬ್ರು ಜವಾಬ್ದಾರಿ ಇರ್ತದೆ ಒಂದೇ ಮುಖದ ಎರಡು ನಾಣ್ಯ ಎರಡು ಮುಖಗಳು ಇವರು ಇಬ್ರು ಕೂತ್ಕೊಂಡು ಆ ಒಂದು ಸಾಮಾಜಿಕ ಸಮತೋಲನವನ್ನ ಕೊಟ್ಟಾಗ ಒಂದು ಪಕ್ಷದ ಒಳಗೆ ಭಿನ್ನಾಭಿಪ್ರಾಯಗಳಿರಲ್ಲ ಇರಲ್ಲ ಮತ್ತೆ ಒಬ್ಬರ ಹೇಳಿಕೆಗಳು ಒಂದು ಜಾತಿಯ ಹೇಳ ಈಗ ಜಾತಿವಾರು ಸಮೀಕ್ಷೆ ರೆಡಿ ಇದೆ ಅಂತ ಹೇಳಿದಾರೆ ಅದು ಈಗ ರಿಲೀಸ್ ಆಗ್ಬೇಕಾ ಬೇಡವಾ ನನಗೆ ಅನ್ಸೋಂತದ್ದು ಈ ಜಾತಿವಾರು ಸಮೀಕ್ಷೆ ಎಷ್ಟ್ರ ಮಟ್ಟಿಗೆ ನಡೆದಿದೆ ಏನಾಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿಲ್ಲ ಹೆಲ್ಡ್ ಅಪ್ ಮಾಡಿ ನೀವು ಹೇಳ್ತಾ ಇರೋದು ಮಾಡ್ತೀವಿ ಅಂತ ಅದು ದೊಡ್ಡ ದೊಡ್ಡ ನಾಯಕರಿದ್ದಾರೆ ಅದರ ಬಗ್ಗೆ ಪಕ್ಷಕ್ಕೆ ಎಷ್ಟು ಸಾಧಕ ಬಾಧಕ ಆಗ್ತದೆ ಅದರಿಂದ ಎಷ್ಟು ಲಾಭ ನಷ್ಟಗಳಾಗ್ತವೆ ಅನ್ನೋದನ್ನ ಅವ್ರು ಯೋಚನೆ ಮಾಡಿ ಅವರು ನಿರ್ಧಾರ ತಗೋತಾರೆ ನಿಮ್ಮ ಜೊತೆಗೆ ಮಂತ್ರಿ ಆಗಿದ್ದಂತ ಹಿರಿಯ ನಾಯಕ ಮಾಜಿ ಸಂಸ್ಥೆ ಮಾಜಿ ಸಚಿವ ವಿಶ್ವನಾಥ್ ಕಾಂಗ್ರೆಸ್ ಇಂದ ಎರಡೂ ಕಾಲು ಹೊರಗಿಟ್ಟಿದ್ದಾರೆ ಅಂತ ನಿಮ್ಗೆ ಗೊತ್ತಾ ಏನಾದ್ರು ಹೊರಗೆ ಹೋಗ್ತಾರೆ ಅವರು ನನಗೆ ಅದು ಅವ್ರ ಮನ್ಸನ್ನು ನನಗೆ ನಾನೇನು ಕನ್ನಡಿನಾ ಅವ್ರದ್ದು ಮನ್ಸು ಹೆಂಗಿದೆ ಅಂತ ನೋಡೋಕ್ಕೆ ಗೊತ್ತಿಲ್ಲ ಅವರು ನನಗೆ ತಿಳಿದ ಮಟ್ಟಿಗೆ ಅವ್ರು ಹೋಗೋ ಅಂಥ ವಿಚಾರ ಏನಿಲ್ಲ ಭಿನ್ನಾಭಿಪ್ರಾಯಗಳು ಸಹಜ ಕಾಂಗ್ರೆಸ್ನಲ್ಲಿ ಹಳುಬು ಎಲ್ಲ ಒಂದು ಕಡೆ ಫ್ರಸ್ಟ್ರೇಷನ್ ಇದೆ ಸರಿಯಾದ ರೆಸ್ಪೆಕ್ಟ್ ಸಿಗ್ತಾ ಇಲ್ಲ ಅಂತ ಕೆಲವು ವಾಯ್ಸ್ಗಳು ಜಾಫರ್ ಸರಿ ಪೂಜಾರಿ ಕೃಷ್ಣ ಇವು ಈ ಹಳೇ ಬೇರು ಹೊಸ ಚಿಗುರು ಬೇಂದ್ರೆಯವರು ಹೇಳಿದ್ದು ಕರೆಕ್ಟ್ ತಾನೇ ಅದು ಹಂಗೆ ನಮ್ಮ ಪಕ್ಷಕ್ಕೆ ಹಳೆ ಬೇರು ಬೇಕು ಹೊಸ ಬೇಕು ಹಿಡ್ಕೊಂಡು ನಮ್ಮ ಪಕ್ಷವನ್ನ ಹಿಡಿದಿಟ್ಕೊಂಡಿರುವಂತ ಬೇರುಗಳು ಇವರೆಲ್ಲ ಜನಾರ್ದನ್ ಪೂಜಾರಿ ಅವರು ಇರ್ಬೋದು ಜಾಫರ್ ಶರೀಫ್ ಅವ್ರ ಇರ್ಬೋದು ವಿಶ್ವನಾಥ್ ಅವ್ರಿರ್ಬೋದು ಹೊಸ ಚಿಗರು ಬೇರೆ ಚಿಗುರು ಇಲ್ಲ ಇದ್ರೆ ಚಿಗರೇ ಅನೇಕ ಚರ್ಚೆ ಮಾಡೋದಕ್ಕೆ ಅನ್ಕೊಂಡ್ರು ಮುಂದಿನ ವಾರ ಮತ್ತೊಬ್ಬ ಹಾಜರಾಗ್ತೇನೆ ಸುದ್ದಿ ಟಿವಿ ಸುಳ್ಳಿಲ್ಲ